हाय फ्रेंड्स एल्लरिगू नमस्कार। नानिवत्तु तुम्बा ईजी आगि मत्ते अष्टे टेस्टी आगि चिकन कबाब हेग माडोदु अंत निमगे तिळिसिकोड्ता इद्दीनि। माडोदु हेगे अंत नोडोण बन्नि। 7 इंग्रेडिएंट्स इदे ई रुचियाद चिकन कबाब रेडी आगुत्ते। नोडि अर्ध केजि चिकन तगोंडिद्दीनि। इदन्न नानु चिक् चिक्क पीस कट् माडिद्दीनि। निमगे दोड्ड पीस बेकु अंद्रे नीवु दोड्ड पीस कट् माडि। मत्ते इदक्के नानु ओंदु मोट्टे तगोंडिद्दीनि। ओंदु स्पून शुंठी बेळ्ळुळ्ळि पेस्ट मत्ते चिकन कबाब पौडर रुचिगे तक्कष्टु उप्पु नानु 2 स्पून इल्लि चिल्ली पौडर तगोंडिद्दीनि। कारक्के ओंदु अर्ध अथवा ओंदु निमगे एष्टु इष्ट इरुत्ते अष्टु नीवु इदु चिकन नोडिकोंडु ई निंबे रस हाकि ईग नानु इदन्न मिक्स माड्ता इद्दीनि। ओंदु बौल् गे नानु ई चिल्ली पौडर हाक्ता इद्दीनि। नानु स्वल्प खार जास्तिने इरलि अंत हाक्ता इद्दीनि। बेकु अंद्रे हाकि मत्ते ओंदु प्याकेट नानु कबाब पौडर शुंठि बेळ्ळुळ्ळि पेस्ट मत्ते उप्पु मोट्टे मत्ते नानु उळिगे निंबे रस ಈಗ ಇದನ್ನ ನಾವು ಮಿಕ್ಸ್ ಮಾಡಬೇಕು ತುಂಬಾ ಚೆನ್ನಾಗಿ। ಸ್ವಲ್ಪ ನೀರು ಹಾಕ್ತಾ ಇದೀನಿ। ಬೇಗ ಕೂಡ ಆಗುತ್ತೆ, ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಇಂಗ್ರೆಡಿಯೆಂಟ್ಸ್ ಹಾಕಿ ಮಾಡಿದ್ರೆ। ನೋಡಿ ಇವಾಗ ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ। ಈಗ ಇದಕ್ಕೇನೆ ನಾನು ಚಿಕನ್ ಪೀಸಸ್ ಹಾಕ್ತಾ ಇದೀನಿ। ನಾನು ಕೈನಲ್ಲೇ ಮಿಕ್ಸ್ ಮಾಡ್ತಾ ಇದೀನಿ। ನೋಡಿ ಈ ರೀತಿ ಮಸಾಲೆನ ತುಂಬಾ ಚೆನ್ನಾಗಿ ಇದಕ್ಕೆ ಅಂಟಿಕೊಬೇಕು। ಆ ರೀತಿ ನಾವು ನೋಡಿಕೊಂಡು ಮಿಕ್ಸ್ ಮಾಡಬೇಕು। ತೆಳ್ಳಗಿದ್ರೆ ಅಂಟಿಕೊಳ್ಳೋದಿಲ್ಲ। ಈಗ ಇದು ಒಂದು 5 ನಿಮಿಷ ಹಾಗೆ ಮ್ಯಾರಿನೇಟ್ ಆಗಲಿ। ಈಗ ಒಂದು 5 ನಿಮಿಷ ತುಂಬಾ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಅಂಟಿಕೊಂಡಿದೆ। ಪಕ್ಕದಲ್ಲಿ ನಾನು ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ಇಟ್ಟಿದ್ದೀನಿ। ಎಣ್ಣೆ ಕೂಡ ಬಿಸಿ ಆಗಿದೆ, ಹಾಕ್ತಾ ಇದೀನಿ ನಾನು ನಿಧಾನಕ್ಕೆ ನಿಧಾನಕ್ಕೆ ಹಾಕಿ, ಯಾಕೆಂದ್ರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ। ನೀವು ಕೈನಲ್ಲಿ ಕೂಡ ಹಾಕಿ, ಇಲ್ಲಾಂದ್ರೆ ನಿಮಗೆ ಕೈನಲ್ಲಿ ಇಷ್ಟ ಇಲ್ಲ ಅಂದ್ರೆ ಸ್ಪೂನಲ್ಲಿ ಕೂಡ ಹಾಕಿ। ಇವಾಗ ಆಗಿದೆ ತುಂಬಾ ಚೆನ್ನಾಗಿ ನೋಡಿ। ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡಿದ್ದೀನಿ ನೋಡಿ। ರೆಡಿ ಆಗಿದೆ ನಮ್ಮ ಚಿಕನ್ ಕಬಾಬ್, ಎಷ್ಟು ಚೆನ್ನಾಗಿದೆ ನೋಡಿ। ನೋಡಿ ಬಿಸಿ ಇದೆ, ತುಂಬಾ ಚೆನ್ನಾಗಿದೆ, ರುಚಿ ಕೂಡ ಇದೆ। ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ। ಈ ರೆಸಿಪಿ ಇಷ್ಟ ಆದಲ್ಲಿ ತಕ್ಷಣನೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್।